ನಾಲ್ಕು ದಶಕಗಳ ಕಾಲ ಬಿಜೆಪಿ ಯೊಂದಿಗೆ ಇದ್ದಂತಹ ಸಖ್ಯವನ್ನ ಜಗದೀಶ್ ಶೆಟ್ಟರ್ ಕಡಿದುಕೊಂಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಮತ್ತೊಂದು ಆಪರೇಷನ್ ಹಸ್ತವಾಗುತ್ತಾ ಲಕ್ಷ್ಮಣ ಸವದಿ ಬಳಿಕ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಗೆ ಸೇರ್ಪಡೆಯಾಗುತ್ತಾರೆ. ಇವತ್ತೇ ಕಾಂಗ್ರೆಸ್ ಸೇರ್ತಾರಾ ಜಗದೀಶ್ ಶೆಟ್ಟರ್ ಗೊತ್ತಿಲ್ಲ. ಪ್ರಯತ್ನಗಳು ಜೋರಾಗಿ ನಡೀತಾ ಇದೆ. ಶೆಟ್ಟರ್ ಆಪರೇಷನ್ ಗೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಹೇಗಾದರೂ ಮಾಡಿ ಪಕ್ಷಕ್ಕೆ ಅವರನ್ನ ಕರೆತರಬೇಕು ಅಂತ ಎಂಬಿ ಪಾಟೀಲ್ ಮತ್ತು ಶಾಮನೂರು ಶಿವಶಂಕರಪ್ಪ ಮೂಲಕ ಪಕ್ಷಕ್ಕೆ ಸೆಳೆದಿದ್ದಾರೆ ಡಿಕೆ ಶಿವಕುಮಾರ್. ಹುಬ್ಬಳ್ಳಿಯಿಂದ ಶೆಟ್ಟರ್ ಅವರನ್ನ ಕರೆತರಲು ವಿಶೇಷ ವಿಮಾನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಎಲ್ಲ ಪ್ರಯತ್ನಗಳು ಕೂಡ ನಡೀತಾ ಇದೆ. ಅದಕ್ಕೆ ಅದೇ ಸಮುದಾಯದ ನಾಯಕರನ್ನ ಬಿಟ್ಟಿದ್ದಾರೆ ಎಂಬಿ ಪಾಟೀಲ್ ಮತ್ತು ಶಾಮನೂರು ಶಿವಶಂಕರಪ್ಪ. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ಲಿಂಗಾಯತ ನಾಯಕರೊಬ್ಬರನ್ನ ಪಕ್ಷಕ್ಕೆ ಸೆಳೆಯುವಂತಹ ತಂತ್ರ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅಂತಕಂತದನ್ನ ನೋಡಬೇಕು. ಮೂಲವಾಗಿ ಭಾರತೀಯ ಜನತಾ ಪಾರ್ಟಿಲಿ ಇದ್ರಲ್ಲ ಅವ್ರನ್ನೇ ಇವತ್ತು ಹೊರಗೆ ಹಾಕುವಂತ ಕೆಲಸ. ನಮ್ಮ ಮನೆಯಿಂದ ನಾವು ಹೊರಗೆ ಹೋಗ್ತಾ ಇದ್ದೇವೆ, ನಮ್ಮ ಮನೆಯಿಂದ ನಮ್ಮನ್ನು ಹೊರಗೆ ಹಾಕ್ತಾ ಇದ್ದಾರೆ. ಅದು ಬಹಳವಾದಂತ ಭಾರವಾದಂತ ವಿಚಾರ. ನಮ್ಮ ಇವತ್ತು ಪಕ್ಷದಿಂದ ಇವತ್ತೇನು ಹೊರಗೆ ಹಾಕುವಂತ ಕೆಲಸ ಇಲ್ಲ. ಅದಕ್ಕೆ ನನಗೆ ಬಹಳ ಒಂದು ಮನಸ್ಸಿಗೆ ಆಘಾತ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ. ಹಿಂದೆ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಬಿಜೆಪಿ ಯಾಕೆ ಹೋಗಿದ್ರು, ಅವಾಗ ಏನಾಗಿತ್ತು, ಅವರಿಗೆ ಸ್ಥಾನಮಾನ ಕೊಟ್ಟಿದ್ದಲ್ಲ, ಇವೆಲ್ಲ ಅವರಾದ ಮಾಡೋದು ಬೇಡ. ಇವೆಲ್ಲ ಇವತ್ತು ನನಗೆ ಯಡಿಯೂರಪ್ಪನವರು ಅವ್ರು ಬಹಳಷ್ಟು ಇನ್ಸಿಸ್ಟ್ ಮಾಡಿದ್ರು ನನ್ನ ಪರವಾಗಿ, ಇಲ್ಲ ಜಗದೀಶ್ ಶೆಟ್ಟರ್ ಕೊಡಬೇಕು ಅದು ಅವಶ್ಯಕತೆ ಇದೆ ಅಂತ ಹೇಳಿ. ಇವತ್ತು ಈ ರೀತಿ ಹೇಳಿಕೆ ಕೊಡ್ತಾರಂದ್ರೆ ಬಹುಶಃ ಮೇಲೆ ವರಿಷ್ಠ ಒಂದು ಹೇಳಿದ್ರು, ನಮ್ಮ ರಾಜೀವ್ ನಾಯಕ್ ಹೇಳಿ ಜಗದೀಶ್ ಶೆಟ್ಟರ್ಗೆ ಏನು ಕೊಡ್ತೀವಿ, ಏನು ಮೈನಸ್ ಮಾಡ್ತೀವಿ, ದಯವಿಟ್ಟು ಅದನ್ನು ಹೇಳುವಂತದಾದ್ರೆ ನಾನು ಸಮಾಜದಿಂದ ಇವತ್ತು ಪಕ್ಷ ಹೇಳೋದಕ್ಕೆ ಕೇಳ್ಕೊಳ್ತೀನಿ. ಕಾರಣ ಇರಬಹುದು ಸರ್, ಇದಕ್ಕೆ ಕೆಲವೊಂದು ವ್ಯಕ್ತಿಗಳು ತಮ್ಮ ಹಿತಾಸಕ್ತಿ ಸಲುವಾಗಿ ಇದೆಲ್ಲ ಒಂದು ವ್ಯವಸ್ಥಿತವಾದಂತ ನೋಡ್ರಿ. ನಾ ಯಾರ ಬಗ್ಗೆ ಏನು ಹೇಳಕ್ ಕೆಲವೊಂದು ವ್ಯಕ್ತಿಗಳ ತಮ್ಮ ಸ್ವಹಿತಾಸಕ್ತಿ ಸಲುವಾಗಿ ಈ ರೀತಿ ಒಂದು ಷಡ್ಯಂತ್ರ ಮಾಡಿದ್ದಾರೆ. ಇವತ್ತು ಯಾರು ಹಿಂದಿದ್ದಾರೆ ಎಲ್ಲವೂ ತನ್ನ ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಾ, ಅದನ್ನ ನಿಲ್ತೀರಾ ಅನ್ನೋದು ಕೂಡ ಹುಬ್ಬಳ್ಳಿ. ನಾನು ಇನ್ನೂ ಯಾವುದೇ ರೀತಿಯಾದಂತ ಯಾರ ಜೊತೆ ಸಂಪರ್ಕ ಮಾಡಿಲ್ಲ, ವೈಯಕ್ತಿಕವಾದಂತ ಮಾತುಕತೆ ಮಾಡಿಲ್ಲ. ಹೆಲಿಕಾಪ್ಟರ್ ಬುಕ್ ಆಗ್ಯಾವ ಅಂತ ಚರ್ಚೆ ಆಗ. ಇವತ್ತು ನಾನು ಹುಬ್ಳಿಗೆ ಹೋಗಿ ಮುಂದಿನ ನಮ್ದು ಇರ್ತಾರೆ ಪಕ್ಷೇತರ ನಿಲ್ತೀರಾ ಸರ್? ಜಗದೀಶ್ ಶೆಟ್ಟರ್ ಅವರು ರಾಜೀನಾಮೆ ಕೊಟ್ಟ ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದ್ದಾರೆ. ಅವರು ಹೇಳ್ತಾ ಇದ್ರೆ ಮನೆಯಿಂದ ನಮ್ಮನ್ನ ಹೊರಹಾಕಿದ್ದಾರೆ. ನಾನು ಈಗಲೂ ಕೂಡ ಕೇಳ್ತೀನಿ, ನನ್ನ ಮೈನಸ್ ಪಾಯಿಂಟ್ಸ್ ಏನು, ನನಗೆ ಟಿಕೆಟ್ ನಿರಾಕರಿಸೋದಕ್ಕೆ ಏನು ಕಾರಣ? ಇದನ್ನು ಹೈಕಮಾಂಡ್ ಹೇಳಿಬಿಟ್ರೆ, ಅದು ನನಗೆ ಕನ್ವಿನ್ಸಿಂಗ್ ಆಗಿದ್ದರೆ ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ. ಯಾವುದೇ ಮೈನಸ್ ಪಾಯಿಂಟ್ಸ್ ಇಲ್ಲ, ಆದರೂ ಟಿಕೆಟನ್ನು ನಿರಾಕರಿಸಿದ್ದಾರೆ ಅಂತಂದರೆ ಉದ್ದೇಶಪೂರ್ವಕವಾಗಿ ನಾನು ಪಕ್ಷವನ್ನು ಬಿಡಲಿ ಅಂತಲೇ ಈ ಥರದ ನಿರ್ಧಾರಕ್ಕೆ ಅವರು ಬಂದಿದ್ದಾರೆ. ಕೆಲವರ ಕೈವಾಡ ಇದೆ ಅಂತಕ್ಕಂಥದ್ದನ್ನು ಕೂಡ ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಜಗದೀಶ್ ಶೆಟ್ಟರ್ ಅವರು ಮಾತನಾಡ್ತಾ ಹಲವಾರು ವಿಚಾರಗಳು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಯಾರ ಕೈವಾಡ ಇದೆ ಅಂತಕ್ಕಂಥದ್ದನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ.